ನಮಸ್ಕಾರ, ಎಸ್ ಎ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಗುರು ಬಸಯ್ಯ ಡಲ್ಮೆಂಗ್ಮಾಡ್. ಮುಖ್ಯಾಂಶಗಳು: ಜನಮನ ಸೆಳೆದ ಬೀದಿ ನಾಟಕ, ಗದಗ ಶಿಲ್ಪಿ ರಾಮಮಂದಿರ ನಿರ್ಮಾಣ ಕಾರ್ಯಕ್ಕೆ ಲಿಂಗೈಕ್ಯ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳಿಗೆ ಬರಡೋತ್ತರ ಭಾರತ ರತ್ನ ಪ್ರಶಸ್ತಿ ನೀಡುವಂತೆ ಆಗ್ರಹ. ಗ್ಯಾರಂಟಿ ಯೋಜನೆಯಿಂದ ಹೊಸ ಪಡಿತರ ಚೀಟಿ ವಿತರಣೆ ಮಾಡಲು ಸರ್ಕಾರ ವಿಳಂಬ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಪಿಎಂ ಸ್ವನಿಧಿಯ ಸಮೃದ್ಧಿ ಯೋಜನೆ ಉತ್ಸವ ಕಾರ್ಯಕ್ರಮ ಅಂಗವಾಗಿ ಬೀದಿ ನಾಟಕ ನಡೆಯಿತು. ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮ ನಿರ್ಭರ್ ನಿಧಿ ಪಿಎಂ ಸ್ವನಿಧಿಯ ಸಮೃದ್ಧಿ ಯೋಜನೆ ಉತ್ಸವ ಕಾರ್ಯಕ್ರಮ ಅಂಗವಾಗಿ ಬೀದಿ ನಾಟಕ ನಡೆಯಿತು. ಇದು ಬಂದು ಗಜೇಂದ್ರಗಡ ತಾಲೂಕಿನ ಗಜೇಂದ್ರಗಡ ಪಟ್ಟಣದ ಒಂದು ಈ ಬೀದಿ ವ್ಯಾಪಾರಸ್ಥರ ಬೀದಿ ಬದಿ ವ್ಯಾಪಾರಸ್ಥರ ಒಂದು ಅರಿವು ಜಾಗೃತಾ ಕಾರ್ಯಕ್ರಮವನ್ನು ಪಟ್ಟಣ ಪಂಚಾಯಿತಿ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಇದರ ಅರ್ಥ ಇಷ್ಟೇ, ಬೀದಿ ಬದಿ ವ್ಯಾಪಾರಸ್ಥರು ಯಾವ ರೀತಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಮತ್ತು ಅವ್ರಿಗೆ ಏನು ತೊಂದರೆ ಆಗ್ತಾ ಇದೆ, ಅವರ ತೊಂದರೆಗಳಿಗೆ ಪರಿಹಾರ ಏನು, ಅವರಿಗೆ ಪರಿಹಾರ ಯಾವ ರೀತಿ ಕಲ್ಪಿಸಿಕೊಡ್ಬೇಕು ಮತ್ತು ಅವರು ಯಾವ ರೀತಿಯಾಗಿ ಈ ಒಂದು ಬೀದಿ ಬದಿ ವ್ಯಾಪಾರಗಳನ್ನು ಮಾಡಬೇಕು ಅನ್ನುವಂಥ ಕುರಿತು ಒಂದು ಈ ನಾಟಕದ ಕಿರು ನಾಟಕದ ಮೂಲಕ ಈ ಒಂದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ಅರಿವು ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಬಹಳ ಉತ್ತಮವಾದಂಥ ಕಾರ್ಯಕ್ರಮ ಆಗಿರೋದ್ರಿಂದ ಇಲ್ಲೇ ಮಾತನಾಡ್ತಾ ಈ ಮೇನ್ ಬಜಾರ್ ಅಂದರೆ ಗಜೇಂದ್ರಗಡ ಪಟ್ಟಣದಲ್ಲಿ ಮೇನ್ ಬಜಾರ್ನಲ್ಲಿ ಸಂಸ್ಥೆ ಹಿಡ್ಕೊಂಡು ಎಲ್ಲ ನಡೀತಾ ಇದೆ. ಯಾಕಂದರೆ ಇದಕ್ಕೆ ತನ್ನದೇ ಆದಂಥ ಒಂದು ಸ್ಥಳಾವಕಾಶದ ಕೊರತೆ ಇರೋದ್ರಿಂದ ಇಲ್ಲೇ ಅಂತಂದರೆ ರಸ್ತೆ ಪಕ್ಕದಲ್ಲೇ ಬೀದಿ ಬದಿ ವ್ಯಾಪಾರಸ್ಥರು ತಮ್ಮ ಒಂದು ಎಲ್ಲ ಒಂದು ಸಾಮಗ್ರಿಗಳನ್ನು ಮಾರಾಟ ಮಾಡುವುದರ ಮೂಲಕ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೇ ಯಾವ ರೀತಿ ನಡೆಸಬೇಕು ಅನ್ನುವಂಥದ್ದನ್ನು ಈ ಒಂದು ನಾಟಕದ ಮೂಲಕ ಒಂದು ಜಾಗೃತಿ ಅಭಿಯಾನವನ್ನು ಹಾಕಿಕೊಂಡಿದ್ದಾರೆ. ಅದಕ್ಕೆ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸಿಕೊಳ್ಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಹಾ
ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಕಾರ್ಯಕ್ಕೆ ಗದಗ ಜಿಲ್ಲೆಯ ಶಿಲ್ಪಿಯೊಬ್ಬನಿಗೆ ಆಹ್ವಾನ ಬಂದಿದೆ. ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿ ಕೆಲಸ ಮಾಡುತ್ತಿದ್ದ ನಾಗಮೂರ್ತಿ ಎಂಬ ಶಿಲ್ಪಿಗೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವತಿಯಿಂದ ಅಯೋಧ್ಯೆ ಬರುವಂತೆ ಆಮಂತ್ರಣ ಬಂದಿದೆ. ನಾಗಮೂರ್ತಿ ಮೂಲತಂ ಕೊಪ್ಪಳ ಜಿಲ್ಲೆ ಕಾತರ್ಕಿ ಗ್ರಾಮದ ನಿವಾಸಿ. ಮುಂಡರಗಿ ಪಟ್ಟಣದಲ್ಲಿ ಶಿಲ್ಪಕಲೆಯ ಶಾಪ್ ನಡೆಸುತ್ತಿದ್ದರು. ಇವರು ಮೈಸೂರಿನ ಜಿಲ್ಲೆ ಎಚ್ ಡಿ ಕೋಟೆಯಲ್ಲಿ ದೊರೆಯುವ ಕೃಷ್ಣಶಿಲೆ ಕರಿಕಲ್ಲುಗಳನ್ನು ಬಳಸಿ ಮೂರ್ತಿ ತಯಾರಿಸುತ್ತಿದ್ದರು. ಇವರು ಶಿವಮೊಗ್ಗ ಜಿಲ್ಲೆಯ ಸಾಗರದ ಶ್ರೀಗಂಧ ಕಲಾ ಸಂಕೀರ್ಣ ಕಲಾ ವಿದ್ಯಾಲಯ ವ್ಯಾಸಂಗ ಮಾಡಿದ್ದಾರೆ. 5-6 ವರ್ಷಗಳಿಂದ ಶಿಲ್ಪಕಲೆಯ ಬಗ್ಗೆ ಮುಂಡರಗಿ ವೆಂಕಟೇಶ್ ಸುತಾರ್ ಎಂಬುವರ ಹತ್ತಿರ ತರಬೇತಿ ಪಡೆದುಕೊಂಡು ಈಗ ತಾವೇ ಶಾಪ್ ಆರಂಭಿಸಿದ್ದಾರೆ. ಇವರ ಅದ್ಭುತ ಕಲಾಮೂರ್ತಿಗಳ ತಯಾರಿಕೆ ಗಮನಿಸಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವತಿಯಿಂದ ಅಯೋಧ್ಯೆಗೆ ಆಹ್ವಾನಿಸಲಾಗಿದೆ. ಸ್ಥಳೀಯರ ನಾಗಮೂರ್ತಿಯನ್ನು ಸನ್ಮಾನಿಸಿ ಗೌರವಿಸಿ ರಾಮ ಮಂದಿರ ಕಾರ್ಯಕ್ಕೆ ಕಳುಹಿಸಿದ್ದಾರೆ. ಈ ಸೌಭಾಗ್ಯ ಒದಗಿ ಬಂದಿರುವುದು ತುಂಬಾನೇ ಖುಷಿಯಾಗಿದೆ. ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯಕ್ಕೆ ನನಗೆ ಆಹ್ವಾನ ಬಂದಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತಿದ್ದಾರೆ ಶಿಲ್ಪಿ ನಾಗಮೂರ್ತಿ. ನನ್ನ ಹೆಸರು ನಾಗಮೂರ್ತಿ ಅಂತ. ಮುಂಡರಿಗೆಯಲ್ಲಿ ಜಗಸ್ಟ್ ಶಿಲ್ಪಕಲಾ ಕೇಂದ್ರವನ್ನು ವರ್ಕ್ಶಾಪಿಂದ ವರ್ಕ್ ಮಾಡ್ತಾ ಇದ್ದೆ. ನನಗೆ ಅಯೋಧ್ಯೆಯಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯನ ಅಂತ ನಾನು ಅಂದ್ಕೊಂಡಿದ್ದೆ. ಅವಕಾಶ ಕಲ್ಪಿಸ್ಕೊಂಡಂತ ಮತ್ತು ಸಹಕಾರ ಮಾಡಿದ ಎಲ್ಲ ಶಿಕ್ಷಕರಿಗೂ ಎಲ್ಲ ಮಾರ್ಗದರ್ಶಕರು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತ ಏನಿಲ್ಲ, ಸ್ವಯಂ ಪ್ರೇರಿತವಾಗಿ ಒಂದು ಮೆಸೇಜ್ ಬರುತ್ತೆ ನಮಗೆ ಅಲ್ಲಿಂದ ಮಾರ್ಗದರ್ಶಕರಿಂದ, ಅದರಿಂದ ನಾವು ಸಂಪರ್ಕ ಮಾಡಿ ಹೋಗ್ತೀವಿ. ಅಲ್ಲಿ ನಿಮಗೆ ಯಾವ ರೀತಿ ಅನಿಸುತ್ತೆ ಈಗ ಅಲ್ಲೆಲ್ಲ ಅಯೋಧ್ಯೆ ಹೋಗ್ತಾ ಇದ್ರೆ ಯಾವ ರೀತಿ ಅನಿಸುತ್ತೆ? ಬಹಳ ಖುಷಿ ನಮಗೆ, ತುಂಬಾ ಅಂದ್ರೆ ತುಂಬಾನೇ ಖುಷಿ. ಯಾಕಂದ್ರೆ ಹೇಳಿದ್ನಲ್ಲ, ಪೂರ್ವ ಜನರ ಪುಣ್ಯದ ಫಲನೇ ಅನಿಸುತ್ತೆ. ಉದ್ಘಾಟನೆ ಆಗೋವರೆಗೂ ಅಲ್ಲಿ ಆ ಸೇವಾ ಕಾರ್ಯದಲ್ಲಿ ಅಲ್ಲಿ ಇರ್ತಾರೆ. ಒಬ್ಬರು ಬಹಳ ಜನ ಇದಾಗ್ತಾರೆ. ಆದ್ರೆ ಕೆಲವೊಂದು ನಮ್ಮ ದೇಶದಲ್ಲಿ ನಡೀತಕ್ಕಂತ ಒಂದು ಮಹತ್ತರವಾಗಿರ್ತಕ್ಕಂತ ಮತ್ತು ಪುಣ್ಯಮಯವಾಗಿರ್ತಕ್ಕಂಥ ಒಂದು ಕೆಲಸದಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಮುಂಡರಗಿ ನಗರದಿಂದ ಅಯೋಧ್ಯೆಗೆ ಆ ಏನು ರಾಮ ಮಂದಿರ ನಿರ್ಮಾಣ ಕೆಲಸ ನಡೆದಿದೆಯಲ್ಲ, ಆ ಕೆಲಸದಲ್ಲಿ ಭಾಗವಹಿಸಲಿಕ್ಕೆ ತಮ್ಮ ಸೇವೆ ಸಲ್ಲಿಸಲಿಕ್ಕೆ ನಮ್ಮ ನಾಗಮೂರ್ತಿ ಶಿಲ್ಪಿಯವರು ಇವತ್ತು ಹೊರಟಿದ್ದಾರೆ. ಅಯೋಧ್ಯ, ಕಂಚಿ, ಬದರಿ, ರಾಮೇಶ್ವರ, ಮಾಯಾ ಇವೆಲ್ಲವುಗಳು ರಾತ್ರ ಸಮಯದಲ್ಲಿ ತರಣೆ ಮಾಡ್ತಕ್ಕಂಥ ಕ್ಷೇತ್ರಗಳಿವೆಲ್ಲ. ಇವು ಅಯೋಧ್ಯ, ಮಾಯಾ, ಮಥುರಾ ಅಂತಕ್ಕಂಥವು ಚಂಡಿ ಮೇಲೆ ಅಯೋಧ್ಯೆ ನಿರ್ಮಾಣವಾಗಿದೆ. ಈಗಿನ ಕೆಲವೇ ದಿನಗಳಿಂದ 44 ದಿನಗಳಲ್ಲಿ ಆ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ. ಅದಕ್ಕಾಗಿ ಕರಸೇವೆ ಮಾಡಲಿಕ್ಕೆ ಹೋಗ್ತಕ್ಕಂತಹ ನಾಗಮೂರ್ತಿ ಸ್ವಾಮಿಯವರು ನಮ್ಮ ಮುಂಡರಗಿ ನಗರವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಅಂದರೆ ನಮಗೆಲ್ಲ ಅತ್ಯಂತ ಹೆಮ್ಮೆಯ ವಿಷಯ. ರಾಮನ ಸೇವೆಗಾಗಿ ಹೊರಟಿದ್ದಾರೆ.
ರಾಮಯಾರು ಏನು ಅಂತಕ್ಕಂಥದ್ದು ಬಹು ವಿಸ್ತೃತವಾಗಿರ್ತಕ್ಕಂಥ ಸಾಮ್ರಾಜ್ಯ, ರಾಮರಾಜ್ಯದ ಕಲ್ಪನೆಯನ್ನು ಹೇಳಿ ಹೋದರೆ ಅಲ್ಲಿ ಎಲ್ಲರೂ ಸತ್ಯವನ್ನೇ ಹೇಳ್ತಿದ್ರು, ಧರ್ಮ ಪಾಲನೆ ಮಾಡ್ತಿದ್ರು, ಯಾರು ಸುಳ್ಳು ಹೇಳೋರು ಇದ್ದಿದ್ದಿಲ್ಲ, ಯಾರ ಮನೆಗಳಿಗೂ ಬೀಗ ಹಾಕ್ತಿದ್ದಿಲ್ಲ, ಅದು ರಾಮರಾಜ್ಯದ ಕಲ್ಪನೆ. ಇವತ್ತು ಎಷ್ಟೋ ಜನರು ರಾಮರಾಜ್ಯ ತರಬೇಕು ರಾಮರಾಜ್ಯ ತರಬೇಕು ಅಂತಾರೆ. ರಾಮರಾಜ್ಯ ತರೋದು ಅಷ್ಟು ಸುಲಭ ಆಗಿರ್ತಕ್ಕಂಥ ಕಾರ್ಯ ಅಲ್ಲ. ಅಂತಹ ಒಂದು ಮಹಾನ್ ಪುರುಷ, ಅವನೇನೋ ಪಟ್ಟಾಭಿಷೇಕನಾಗಿದ್ದ ರಾಜನಾಗಿ ಅನೇಕ ರಾಜರ ಕಥೆ ಅಂತ ಇರ್ತಿದ್ದ, ಆದರೆ ಅವನಿಗೆ ವನವಾಸ ಹೋಗಿ ಬಂದಮೇಲೆ ಆದರ್ಶ ಪುರುಷನಾಗಿ ರಾಮ ಹೊರಹೊಮ್ಮಿದ. ಅಂತಹ ತಂದೆ ತಾಯಿಗಳ ಆಜ್ಞಾ ಪರಿಪಾಲಕನೂ ಹೌದು, ಏಕಪತ್ನಿ ಋತಸ್ಥ. ರಾಮಾಯಣದ ಎಲ್ಲ ದೃಷ್ಟಾಂತಗಳು ನಮ್ಮ ನಿತ್ಯ ಜೀವನಕ್ಕೆ ಅತ್ಯಂತ ಹತ್ತಿರವಾಗಿ ಅವುಗಳನ್ನು ನಾವು ಪಾಲನೆ ಮಾಡಬೇಕಾಗಿದೆ. ಅಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಕೆಲಸಕ್ಕಾಗಿ ನಮ್ಮ ಶಿಲ್ಪಿಗಳು ಬರ್ತಿದ್ದಾರೆ. ಅವರ ಒಂದು ಇಚ್ಛೆ ಆ ಒಂದು ಸೇವಾ ಕಾರ್ಯದಲ್ಲಿ ಹೋಗಿ ತಮ್ಮ ಸೇವೆಯನ್ನು ಸಲ್ಲಿಸಿ ಉಪಕಾರಕರಾಗ್ರಿ. ನೀವು ಹೋಗುವ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ ಅನ್ನೋದೇ ನಮಗೆ ಅತ್ಯಂತ ಅಭಿಮಾನಕರವಾಗಿರ್ತಕ್ಕಂಥ ವಿಷಯ. ಮುಂದಿಗೆ ಜನತೆ ನಿಮಗೆ ಎಲ್ಲ ಆಯುರ ಆರೋಗ್ಯವನ್ನು ದಯಪಾಲಿಸಿ ಬಯಗನ್ನಾಗಿರ್ತಕ್ಕಂಥ ರಾಮಚಂದ್ರ ದೇವರು ನಿಮ್ಮ ಎಲ್ಲ ಅಭಿಷ್ಟಗಳನ್ನು ಆರೋಗ್ಯವನ್ನು ಕೊಟ್ಟು ತನ್ನಿಂದ ಸೇವೆ. ಲಿಂಗೈಕ್ಯ ಪಂಡಿತ್ ಪುಟ್ರಾಜ್ ಕವಿ ಗವಾಯಿಗಳ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ನೀಡುವಂತೆ ಆಗ್ರಹಿಸಿ ಗದಗಿನಲ್ಲಿ ಪ್ರತಿಭಟನೆ ಮಾಡಲಾಯಿತು. ನಗರದ ಪುಟ್ರಾಜ್ ಗವಾಯಿಗಳ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿ ಪ್ರತಿಭಟನೆ ರ್ಯಾಲಿ ನಡೆಸಿದರು. ಲಿಂಗೈಕ್ಯ ಪಂಡಿತ್ ಪುಟ್ರಾಜ್ ಕವಿ ಗವಾಯಿಗಳಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ನೀಡುವಂತೆ ಆಗ್ರಹಿಸಿ ಗದಗ್ನಲ್ಲಿ ಪ್ರತಿಭಟನೆ ಮಾಡಲಾಯಿತು. ನಗರದ ಪುಟ್ರಾಜ್ ಗವಾಯಿಗಳ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿ ಪ್ರತಿಭಟನಾ ರ್ಯಾಲಿ ನಡೆಸಿದರು. ಗಜೇಂದ್ರಗಡದ ಶರಣಬಸವ ಮಹಾಸ್ವಾಮೀಜಿ, ಓಂಕಾರೇಶ್ವರ ಮಠದ ಪಕ್ಕೀರೇಶ್ವರ ಶ್ರೀಗಳ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಈ ವೇಳೆ ರೈತ ಸಂಘಟನೆ, ಕನ್ನಡ ಪರ ಸಂಘಟನೆ ಹಾಗೂ ಅನೇಕ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಓಲ್ಡ್ ಡಿಸಿ ಆಫೀಸ್ ಸರ್ಕಲ್ ಬಳಿ ರಸ್ತೆ ಬಂದ್ ಮಾಡಿ ಮಾನವ ಸರಪಳಿ ನಿರ್ಮಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಸಂಗೀತ ದಿಗ್ಗಜ ಅಂದರ ಬಾಳಿನ ಆಶಾಕಿರಣ ಪುಟ್ಟರಾಜ ಗವಾಯಿಗಳು ಲಿಂಗೈಕ್ಯರಾಗಿ 13 ವರ್ಷಗಳಾಯಿತು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಶ್ರೀ ಪುಟ್ಟರಾಜರು ಮರೆತಿದೆ. ಶೀಘ್ರದಲ್ಲೇ ಪುಟ್ಟರಾಜ್ ಕವಿ ಗವಾಯಿಗಳಿಗೆ ಮರಣೋತ್ತರ ಭಾರತ ರತ್ನ ನೀಡಿ ಗೌರವಿಸಬೇಕು ಎಂದು ಆಗ್ರಹಿಸಿದರು. ನಂತರ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಪುಟ್ಟರಾಜ ಕವಿಗವಾಯಿಗಳ ಆಶೀರ್ವಾದ ಮಾಡ್ತಾರೆ. ಪುಟ್ಟರಾಜ ಕವಿಗಳು ನಾನು ಪುಟ್ಟ ನಾನು ಒಲ್ಲಿ ಎಂದು ಕೂಡ ನೋಡ್ತಾ ನಿನ್ನ ಇರ್ತೀನಿ. ಕುಮಾರೇಶ್ವರನ ಆಶೀರ್ವಾದ ನಿಮಗಿದೆ. ಅವರ ಮಾತನ್ನ ಸ್ಪಷ್ಟವಾಗಿ ನಾನು ಹೇಳಿಕೆ ಹೇಳ್ತಾರೆ. ಒಂದು ಲೋಹಿನ ಸಂಗತಿ, ಇವತ್ತು ಪುಟ್ಟರಾಜ ಕವಿಗಾಯಿಗಳು ಎಂದು ಯಾವುದೇ ದೇಶ ಇಲ್ಲ, ಅವರು ಯಾವುದು ದೇಶ ಇಲ್ಲ, ಯಾವುದು ನಮಗೆ ಬೇಡ ಅಂತ ಹೇಳಿದ್ರು ಆದ್ರೂ ಕೂಡ ಯೋಜನೆಯಿಂದ ಹೊಸ ಪಡಿತರ ಚೀಟಿ ವಿತರಣೆ ಮಾಡಲು ಸರ್ಕಾರ ವಿಳಂಬ ಮಾಡುತ್ತಿದೆ ಎಂದು ಆರೋಪಿಸಿ ಗದಗಿನಲ್ಲಿ ಪ್ರತಿಭಟನೆ ಮಾಡಲಾಯಿತು.
ಗ್ಯಾರಂಟಿ ಯೋಜನೆಯಿಂದ ಹೊಸ ಪಡಿತರ ಚೀಟಿ ವಿತರಣೆ ಮಾಡಲು ಸರ್ಕಾರ ವಿಳಂಬ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಗದಗ್ನಲ್ಲಿ ಪ್ರತಿಭಟನೆ ಮಾಡಲಾಯಿತು. ಸ್ಲಂ ಜನಾಂದೋಳನ ಕೊಳಚೆ ನಿವಾಸಿಗಳ ಹಿತರಕ್ಷಣಾ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ನಗರದ ಮಹಾತ್ಮ ಗಾಂಧಿ ವೃತ್ತದಿಂದ ಆಹಾರ ಇಲಾಖೆ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿದರು. ಈ ವೇಳೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ ವಿರುದ್ಧ ಮಹಿಳೆಯರ ಆಕ್ರೋಶ ವ್ಯಕ್ತಪಡಿಸಿದರು. ಕಾರಣ, ಹೊಸದಾಗಿ ಪಡಿತರ ಕಾರ್ಡ್ ವಿತರಣೆ ಮಾಡುತ್ತಿಲ್ಲ, ಬಡ ಕುಟುಂಬಗಳಿಗೆ ಸಾಕಷ್ಟು ತೊಂದರೆ ಆಗ್ತಿವೆ, ಜೊತೆಗೆ ಅನೇಕ ಮಹಿಳೆಯರಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಖಾತೆಗೆ ಜಮಾ ಆಗ್ತಾ ಇಲ್ಲ ಅಂತ ಆರೋಪಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಆಹಾರ ಇಲಾಖೆ ನಿರೀಕ್ಷಕರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಶೀಘ್ರದಲ್ಲೇ ಬೇಡಿಕೆಗಳನ್ನು ಈಡೇರಿಸಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ಪ್ರತಿಭಟನಾಕಾರರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಈ ಪ್ರತಿಭಟನೆಯಲ್ಲಿ ಅನೇಕ ಮಹಿಳೆಯರು ಪಾಲ್ಗೊಂಡಿದ್ದರು. ನಮ್ಮ ನಿವಾಸಿಗಳ ಹೋರಾಟಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಸ್ಲಂ ನಿವಾಸಿಗಳ ಹೋರಾಟಕ್ಕೆ ಹೇಳಿ. ಬಡವರನ್ನು ವಂಚಿಸುತ್ತಿರುವ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬಡವರನ್ನು ಎಲ್ಲೂ ಹೋರಾಟ.
ಜನರ ಏನ್ ಬೇಡಿಕೆಗಳದಾವ ಬಡ ಜನರಿಗೆ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಬಿಪಿಎಲ್ ಕಾರ್ಡ್ನೇ ಈ ಕುಟುಂಬದ ಆಧಾರ ಸ್ತಂಭವಾಗಿರ್ತದೆ. ಆ ತಿಂಗಳಿಲ್ಲ ಅಂತಂದ್ರೆ ಇಡೀ ಒಂದು ತಿಂಗಳ ಉಪವಾಸ ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಸಮಸ್ಯೆ ಒಳಗೆ ತಾವು ಸಾಕಷ್ಟು ಜವಾಬ್ದಾರಿಯಿಂದ ಈ ಕಚೇರಿ ಒಳಗೆ ಕೆಲಸ ಮಾಡಬೇಕಾಗತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬೇಕೇ ಬೇಕು, ಬೇಕೇ ಬೇಕು ಸ್ಲಮ್ ನಿವಾಸಿಗಳ ಹೋರಾಟಕ್ಕೆ. ಸ್ಲಮ್ ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಮನ ಸೆಳೆದ ಬೀದಿ ನಾಟಕ. ಗದಗ ಶಿಲ್ಪಿ ರಾಮ ಮಂದಿರ ನಿರ್ಮಾಣ ಕಾರ್ಯಕ್ಕೆ. ಲಿಂಗೈಕ್ಯ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳಿಗೆ ಬರಡೋತ್ತರ ಭಾರತ ರತ್ನ ಪ್ರಶಸ್ತಿ ನೀಡುವಂತೆ ಆಗ್ರಹ. ಗ್ಯಾರಂಟಿ ಯೋಜನೆಯಿಂದ ಹೊಸ ಪಡಿತರ ಚೀಟಿ ವಿತರಣೆ ಮಾಡಲು ಸರ್ಕಾರ ವಿಳಂಬ. ಇವಿಷ್ಟು ಇಂದಿನ ಸುದ್ದಿಗಳು. ವಾರ್ತೆಗಳಿಗೆ ವೀಕ್ಷಿಸಿ ಎಸ್ಎನ್ ನ್ಯೂಸ್. ವಂದನೆಗಳು.